ಿನಾಕ್ಷರಸಮ್ನಾ ಅಧಿಗಮ್ಯ ಮಹೇಶ್ವರ ಕೃತ್ ವ್ಯಾಕರಣ ಪ್ರೋಕ್ತೈ ಪಾ ನಮಃ ಶ್ರೀ ಆಚಾರ್ಯ ಸಂಸ್ಕೃತ ವಿದ್ಯಾಲಯಕ್ಕೆ ಹಾರ್ದಿಕವಾದ ಸ್ವಾಗತ ಇವತ್ತು ಪಾಠದ ವಿಷಯ ಇವತ್ತಿನ ಪಾಠದ ವಿಷಯ ವರ್ಣಮಾಲಾ ಅಕ್ಷರಮಾಲೆ ಅಕ್ಷರಗಳು ಯಾವುವು ಅಂತ ಮೊದಲು ತಿಳ್ಕೊಳ್ಳೋಣ ಅವುಗಳ ವಿಭಾಗಗಳನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಯಾವು ಅಕ್ಷರಗಳು ಹ್ಯಾಕ್ ಬರೆಯೋದು ಮೊದಲನೆಯದಾಗಿ ಅಕ್ಷರಗಳನ್ನು ಹೇಳ್ತಾ ಹೋಗ್ತೇನೆ ಅಕ್ಷರಮಾಲೆಯಲ್ಲಿ ಬರುವ ಅಕ್ಷರಗಳು ಅ ಆ ಇ ಈ ಉ ಊ ಲ್ ಇದು ಸ್ಪೆಷಲ್ ಅಕ್ಷರ ಕನ್ನಡದಲ್ಲಿ ಹಿಂದಿಯಲ್ಲಿ ಇಲ್ ಇಲ್ಲ ಬಟ್ ಸಂಸ್ಕೃತೀ ಇದು ಸ್ಪೆಷಲ್ ಲೆಟರ್ ಲ್ ಏ ಓ ಔ ಇಲ್ಲೊಂದು ಸ್ಪೆಷಲ್ ಇದೆ ಕನ್ನಡದಲ್ಲಿ ನಾವು ಹೇಳುವಾಗ ಎ ಐ ಓ ಓ ಔ ಹೀಗೆ ಹೇಳ್ತೇವೆ ಆದರೆ ಸಂಸ್ಕೃತದಲ್ಲಿ ಹಾಗಿಲ್ಲ ಹ್ರಸ್ವ ಎ ದೀರ್ಘ ಎ ಇಲ್ಲ ಹ್ರಸ್ವ ಇಲ್ಲವೇ ಇಲ್ಲ ಇರೋದೇ ಒಂದು ದೀರ್ಘ ಏ ನೆಕ್ಸ್ಟ್ ಐ ಓ ಓ ಅಂತಿದ್ವಿ ಅಲ್ಲಿ ಹೀಗಿಲ್ಲ ಇಲ್ಲ ಅನ್ನೋ ಹಾಗಿಲ್ಲ ಸಂಸ್ಕೃತದಲ್ಲಿ ಅನ್ನೋ ಹಾಗಿಲ್ಲ ಸಂಸ್ಕೃತಲ್ಲಿ ಓ ಹ್ರಸ್ವ ಇಲ್ಲ ಇರೋದು ಒಂದೇ ಅದು ದೀರ್ಘ ಓ ಔ ಅಂ ಅಹ

ಫ ಇಲ್ಲಿ ಉಚ್ಚಾರ ಮಾಡುವಾಗ ನಾವು ತಪ್ಪಾಗಿ ಉಚ್ಚಾರ ಮಾಡ್ತೇವೆ ಫ ಫ ಅಂತೇವೆ ಪಿ ಎಚ್ ಎ ಫ ಪ್ರೊನೌನ್ಸ್ ಮಾಡ್ತೇವೆ ನೊ ರಾಂಗ್ ಅದು ಹಾಗೆ ಹೇಳಬಾರ್ದು ಫ ಅನ್ನಬೇಕು ಕ ಖ ತ ಥ ಟ ಠ ಹ್ಯಾ ಹೇಳಿದ್ದೆವು ಹಾಗೆ ಇಲ್ಲಿ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಕ್ಷ ಜ್ಞ ತೃ ಇವುಗಳನ್ನು ಹೇಳುತ್ತಾರೆ ಬಟ್ ಕ್ಷ ತ್ರ ಜ್ಞ ಇವುಗಳು ಸಂಯುಕ್ತಾಕ್ಷರಗಳು ಎಸ್ ಹಾಗಾದರೆ ಒಟ್ಟಾರೆ ವರ್ಣಗಳೇನು ಅಂತ ನಾವು ನೋಡಿದ್ವಿ ಈ ವರ್ಣಗಳನ್ನು ವಿಭಾಗಗಳನ್ನಾಗಿ ಮಾಡುತ್ತಾರೆ ಮೇನ್ಲಿ ವಿಭಾಗಗಳನ್ನಾಗಿ ಮಾಡೋದು ಮೂರು ಡಿವೈಡೆಡ್ ಇಂಟು ತ್ರೀ ಪಾರ್ಟ್ಸ್ ನಾವು ಮೂರು ವಿಭಾಗಗಳನ್ನಾಗಿ ವಿಭಾಗ ಮಾಡುತ್ತೇವೆ ಮೊದಲನೆಯದಾಗಿ ಸ್ವರಗಳು ಅಂತ ಅದಿಂದ ಅವುವರೆಗೆ ವರೆಗೆ ಏನು ಹೇಳಿದ್ವಿ ಅವು ಸ್ವರಗಳು ಎರಡನೇದಾಗಿ ಅಯೋಗವಾಹಗಳು ಅಯೋಗವಾಹಗಳು ಅಂದರೆ ಅಂ ಅಹ ಇವೆರಡು ಅಯೋಗವಾಹಗಳು ಇನ್ನು ಮೂರನೆಯದಾಗಿ ವ್ಯಂಜನಗಳು ಕದಿಂದ ಹಿಡ್ಕೊಂಡು ಕ ಖ ಗ ಘ ಅಂತೇನು ಪ್ರಾರಂಭ ಮಾಡಿದ್ವಿ ಕ ಈ ಕ ದಿಂದ ಹಿಡ್ಕೊಂಡು ಹ ಅಂತ ಏನು ಬಂದ್ವಿ ಲ ಹ ಳ ಕ್ಷ ಜ್ಞ ಅಂತ ಹೇಳುವಾಗ ಲ ಅಂತ ಹೇಳಿದ್ವಲ್ಲ ಅಲ್ಲಿವರೆಗೂ ಏನಿದೆ ಇದನ್ನು ವ್ಯಂಜನಗಳು ಕ ದಿಂದ ಲ ವರೆಗೆ ವ್ಯಂಜನಗಳು ಅ ದಿಂದ ವರೆಗೆ ಸ್ವರಗಳು ಅಂ ಅಹ ಅಯೋಗವಾಹಗಳು ಅಂತಾರೆ ಒಟ್ಟಾರೆ ವರ್ಣಮಾಲೆಯಲ್ಲಿ ನಾವು ಮೂರು ವಿಧವನ್ನು ನೋಡಿದ್ವಿ ಆ ಮೂರು ವಿಧಗಳಲ್ಲಿ ಮೊದಲನೆಯದಾಗಿ ಸ್ವರಗಳು ಎರಡನೆಯದಾಗಿ ಅಯೋಗವಾಹಗಳು ಮೂರನೆಯದಾಗಿ ವ್ಯಂಜನಗಳು ಹಾಗಾದರೆ ಈ ಸ್ವರಗಳಲ್ಲಿ ಮತ್ತೆ ನಾವು ಮೂರು ಪ್ರಕಾರಗಳನ್ನು ಮಾಡುತ್ತೇವೆ ಕೇವಲ ಸ್ವರ ಈಗ ನಮ್ಮ ನೆಕ್ಸ್ಟ್ ಯೂನಿಟ್ ಯಾವುದು ಅಂದರೆ ಕೇವಲ ಸ್ವರಗಳು ಆ ಸ್ವರಗಳ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಈಗ ಹಾಗಾದರೆ ಸ್ವರಗಳಲ್ಲಿ ಮತ್ತೆ ಎಷ್ಟು ಪ್ರಕಾರಗಳು ಅಂತ ನೋಡಿದರೆ ಅಲ್ಲಿ ಮತ್ತೆ ಮೂರು ಪ್ರಕಾರಗಳು ಹ್ರಸ್ವ ಸ್ವರ ದೀರ್ಘ ಸ್ವರ ಪ್ಲುತ ಸ್ವರ ಎಂಬುದಾಗಿ ಮೂರು ಪ್ರಕಾರಗಳು ವಿದ್ಯಾರ್ಥಿಗಳೇ ಸ್ವರಗಳಲ್ಲಿ ಮೂರು ಪ್ರಕಾರಗಳು ಹ್ರಸ್ವ ದೀರ್ಘ ಪ್ಲುತಾ ಅಂತ ತಿಳಿಯುವುದರ ಮೊದಲು ಸ್ವರ ಅಂದರೆ ಏನು ಅಂತ ತಿಳಿಬೇಕಲ್ವ ಎಸ್ ಸ್ವರ ಅಂದರೆ ಏನು ಯೋಚನೆ ಮಾಡ್ತೀರಾ ಏನು ಸ್ವರ ಅಂದರೆ ಎಸ್ ಸ್ವತಂತ್ರತೆಯ ವರ್ಣ ಸ್ವರ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂತಹ ವರ್ಣಗಳು ಸ್ವರಗಳು ಸ್ವತಂತ್ರತೆಯ ಉಚ್ಚಾರ್ಯಮಾಣ ವರ್ಣ ಸ್ವರ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂತಹ ವರ್ಣಗಳು ಅಂದ್ರೆ ಏನು ಆ ವರ್ಣವನ್ನು ನಾನು ಉಚ್ಚಾರ ಮಾಡಬೇಕಾದರೆ ಆ ವರ್ಣವನ್ನು ನಾನು ಪ್ರೊನೌನ್ಸ್ ಮಾಡಬೇಕಾದರೆ ಇನ್ನೊಂದು ವರ್ಣದ ಹೆಲ್ಪ್ ತಗೋಬೇಕಾದ ಕಾರಣ ಇಲ್ಲ ಅ ಅಂತ ನಾನು ಅನ್ಬೇಕೀಗ ಆ ಈ ಇವುಗಳನ್ನು ನಾನು ಹೇಳಬೇಕು ಹೇಳಬೇಕಾದ್ರೆ ಇನ್ನೊಂದು ವರ್ಣ ಕ ಖ ಗ ಇವುಗಳ ಹೆಲ್ಪ್ ತಗೋಬೇಕಾಗಿಲ್ಲ ನಾನು ನೇರವಾಗಿ ಅ ಅಂತ ಹೇಳ್ತೇನೆ ಅದಕ್ಕೆ ಕ ವ್ಯಂಜನದ ಸಹಾಯ ಬೇಕಾಗಿಲ್ಲ ಇನ್ನೊಂದು ವರ್ಣದ ಸಹಾಯ ಬೇಕಾಗಿಲ್ಲ ಸ್ವತಂತ್ರವಾಗಿ ಅ ಅ ಅಂತ ಪ್ರೊನೌನ್ಸ್ ಮಾಡಿದೆ ಹೀಗೆ ಸ್ವತಂತ್ರವಾಗಿ ಪ್ರೊನೌನ್ಸ್ ಮಾಡತಕ್ಕಂತಹ ವರ್ಣಗಳನ್ನು ಏನಂತ ಕರಿತೇವೆ ಸ್ವರಗಳು ಅಂತ ಕರಿತೇವೆ ಸ್ವತಂತ್ರತೆಯ ಉಚ್ಚಾರ್ಯಮಾಣ ವರ್ಣ ಸ್ವರ ಹಾಗಾದರೆ ಈ ಸ್ವರಗಳಲ್ಲಿ ಮೂರು ಪ್ರಕಾರಗಳು ಅಂತ ಹ್ರಸ್ವಸ್ವರ ದೀರ್ಘಸ್ವರ ಪ್ಲು ಪ್ಲುತಸ್ವರ ಅಂತ ಯಾವ ಬೇಸ್ ಮೇಲೆ ಹ್ರಸಸ್ವರ ದೀರ್ಘಸ್ವರ ಪ್ಲುತಸ್ವರ ಅಂತ ಅನ್ನೋದನ್ನು ನಾವು ನೋಡಿಬಿಟ್ರೆ ಮುಂದಿನ ವಿಭಾಗಗಳನ್ನು ತಿಳ್ಕೊಳ್ಳಿಕ್ಕೆ ಸುಲಭವಾಗ್ತದೆ ಹಾಗಾದರೆ ಯಾವುದು ಹೃಸಸ್ವರ ಅಂದರೆ ಏಕ ಮಾತ್ರ ಕಾಲೇನು ಉಚ್ಚಾರ್ಯಮಾನ ವರ್ಣ ಹ್ರಸ್ವಸ್ವರ ಒಂದೇ ಒಂದು ಮಾತ್ರ ಕಾಲದಿಂದ ಉಚ್ಚರಿಸಲ್ಪಡ್ತಕ್ಕಂತಹ ವರ್ಣ ಅದು ಹ್ರಸ್ವಸ್ವರ ಕೇವಲ ಒಂದು ಮಾತ್ರ ಕಾಲದಿಂದ ಉಚ್ಚರಿಸಲ್ಪಡೋದು ಒಂದು ಮಾತ್ರ ಕಾಲ ಅಂದರೆ ಒಂದು ಕಣ್ಣಿನ ರೆಪ್ಪೆ ತಾನಾಗಿಯೇ ನ್ಯಾಚುರಲ್ಲಾಗಿ ಪಿಕ್ಳಿಸ್ಬೇಕು ಎಲ್ಲರ ಕಣ್ಣು ಪಿಕ್ಳಿಸ್ತದೆ ಹಾಗೆ ಕಣ್ಣು ಮಿಟುಕಿಸುವಾಗ ನ್ಯಾಚುರಲ್ಲಾಗಿ ಏನು ಟೈಮ್ ತಗೊಳ್ತದೋ ಆ ಟೈಮಿಗೆ ಮಾತ್ರ ಕಾಲ ಅಂತ ಕರೀತಾರೆ ಸುಮ್ಮನೆ ನಾನು ಹೀಗೆ ಹೀಗೆ ಮಾಡಿದರೆ ಅಲ್ಲ ಅದು ನ್ಯಾಚುರಲ್ ಅಂತ ಕರಿಯೋದಿಲ್ಲ ಮಾಡಲಾರ್ದೆ ತೆಪ್ಪಗೆ ಹೀಗೆ ಕೂತ್ಕೊಂಡ್ರೂ ಅದು ಅಲ್ಲ ನ್ಯಾಚುರಲ್ಲಾಗಿ ತಾನೇನು ಕಣ್ಣಿನ ರೆಪ್ಪೆ ಬಡಿತದೆ ಕಣ್ಣುಗಳು ಮಿಟುಕ್ತವೆ ಆ ಸಮಯ ಏನಿದೆ ಅದನ್ನು ಏನಂತ ಕರೀತಾರೆ ಒಂದು ಮಾತ್ರ ಕಾಲ ಅಂತ ಕರೀತಾರೆ ಹೀಗೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂತಹ ವರ್ಣಗಳು ಹ್ರಸ್ವಸ್ವರಗಳು ದ್ವಿಮಾತ್ರ ಕಾಲೇನ ಕಾಲೇನು ಉಚ್ಚಾರ್ಯಮಾನ ವರ್ಣಃ ದೀರ್ಘಸ್ವರ ಎರಡು ಮಾತ್ರ ಕಾಲದಿಂದ ಅಂದರೆ ಅದರದ್ದು ಇಂಟು ಟೂ ಟೈಮ್ಸ್ ನಾವು ಹ್ರಸ್ವಸ್ವರವನ್ನು ಹೇಳಬೇಕಾದ್ರೆ ಎಷ್ಟು ಟೈಮ್ ತೆಗೆದುಕೊಂಡಿದ್ದೇವೆ ಅದರಿಂದ ಎರಡು ಪಟ್ಟು ಜಾಸ್ತಿ ಸಮಯ ತೆಗೆದುಕೊಂಡ್ರೆ ಅದು ದೀರ್ಘ ಸ್ವರ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಸಮಯವನ್ನು ತೆಗೆದುಕೊಂಡ್ರೆ ಅದು ಪ್ಲುತಸ್ವರ ಆದರೆ ಪ್ಲುತಸ್ವರ ಅನ್ನೋದು ಇದರೊಳಗೆ ಸಪರೇಟ್ ಏನು ಒಡಿಬೇಕಾಗಿಲ್ಲ ಹ್ರಸ್ವ ದೀರ್ಘದೊಳಗೆ ಪ್ಲುತ ಅನ್ನೋಕೊಂಡು ಬಂದುಬಿಡ್ತದೆ ಅಷ್ಟೇ ನಿಮಗಿರಲಿ ಅಂತ ನಾನು ಎಕ್ಸ್ಟ್ರಾ ನಾಲೆಜ್ ಕೊಟ್ಟಿದ್ದೆ ಅಷ್ಟೇ ಸರಿ ಹಾಗಾದರೆ ಹ್ರಸ್ವಸ್ವರಗಳು ಯಾವುವು ಅ ಇವು ಸ್ವರಗಳು ಯಾಕೆ ನೀವು ಪ್ರೊನೌನ್ಸ್ ಮಾಡುವಾಗ ನೋಡಿ ಅ ಆ ಇ ಈ ನಾಲ್ಕು ಅಕ್ಷರಗಳನ್ನು ನೋಡಿ ಅ ಎಷ್ಟು ಟೈಮ್ ತೊಗೊಂಡ್ರಿ ಆ ಎಷ್ಟು ಸಮಯ ಬೇಕಾಯಿತು ಅನ್ನೋಕ್ಕೆ ಅತಿ ಕಡಿಮೆ ಅವಕಾಶ ಬೇಕಾಯಿತು ಆ ಹೇಳೋಕೆ ಹೆಚ್ಚಿನ ಅವಕಾಶ ಬೇಕಾಯಿತು ಅ ಅನ್ನೋದು ಹ್ರಸ್ವ ಆ ಅನ್ನೋದು ದೀರ್ಘ ಇ ಅನ್ನೋದು ಹ್ರಸ್ವ ಈ ಅನ್ನೋದು ದೀರ್ಘ ಹಾಗೆ ಉ ಉ ರು ರು ಸೇಮ್ ಋ ಇದು ಸ್ಪೆಷಲ್ ಇದೆ ಇದು ಹ್ರಸ್ವ ಅಲ್ ಇನ್ನು ಎ ಐ ಓ ಔ ಏನಿವೆ ಇವೆಲ್ಲ ದೀರ್ಘಸ್ವರಗಳು ಯಾಕೆ ಆ ಈ ಊ ಎ ಐ ಒಂದೇ ತರನಾದ ಅವಕಾಶ ಇದೆ ಆ ಎ ಊ ಓ ನೋಡಿ ಒಂದೇ ತರನಾದ ಸಮಯ ಬರ್ತದೆ ಆದ್ದರಿಂದ ಏನಂತ ಕರೀತಾರೆ ದೀರ್ಘಸ್ವರ ಇನ್ನು ಪ್ಲುತಸ್ವರ ಯಾವುದು ಅನೇ ಪ್ಲುತಸ್ವರ ಅದು ಹೇಗೆ ಪ್ಲುತಸ್ವರ ಅ ಅದು ದೀರ್ಘವಾದಾಗ ಆ ಅದೇ ಪ್ಲುತ ಆದಾಗ ಆನೂ ಪ್ಲುತ ಆಗಬಹುದು ಉದಾಹರಣೆ ನಾನು ಕೊಡ್ತೀನಿ ಈಗ ಗೊತ್ತಾಗ್ತದೆ ನಿಮಗೆ ಹೊಟ್ಟೆ ತುಂಬ ಊಟ ಮಾಡಿರ್ತೀರ ಹೊಟ್ಟೆ ತುಂಬ ಊಟ ಮಾಡಿದಾಗ ಅಂದರೆ ಅ ಅದು ಸ್ವರ ಫಾರ್ ಎಕ್ಸಾಂಪಲ್ ನಿಮಗೆ ತಿಳಿಸ್ತಾ ಇರೋದು ಆದರೆ ಪ್ಲುತಗಳು ಬರೋದೆಲ್ಲ ವೇದಗಳಲ್ಲಿ ಬರುತ್ತದೆ ಅದು ಬಗ್ಗೆ ನಾನು ಮಕ್ಕಳಿಗೆ ತಿಳಿಲಿ ಅನ್ನೋ ಕಾರಣದಿಂದ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಅಷ್ಟೇ ಸರಿ ಹಾಗಾದರೆ ಬ ಪ್ರಾಣಿ ಕೂಗೋದು ನೋಡಿ ಹ್ರಸ್ವ ದೀರ್ಘ ಫ್ಲುತ ಕೂಗ್ತವೆ ಪ್ರಾಣಿಗಳು ಕೂಗುವಾಗ ಒಂದು ಕೋಳಿ ಕೂಗ್ತದೆ ಹೇಗೆ ಕೂಗ್ತದೆ ಕೋಳಿ ಕೊಕೋ ಕೊಕೋ ಕೋ ಮೊದಲೇ ಕೊಕೊ 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 ಕೋ ಅಂತದೆ ಕೋಳಿ ಒಂದು ನಾಯಿ ಬೋಳಬೇಕಾದ್ರೆ ನೋಡಿ ವೌವ್ ವಾವ್ ವ್ವ ವ ಅಂತದೆ ಅದು ಅಲ್ವಾ ಅಲ್ಲಿ ಹ್ರಸ್ವ ದೀರ್ಘ ಪ್ಲುತ ನಾವು ಯಾರನ್ನಾದರೂ ಕರಿಬೇಕಾಗಿತ್ತು ನೀನೇ ಏ ನೀನೇ ನೀನಾ ಆ ಪುಸ್ತಕ ಹೇಳಬೇಕಾದ್ರೆ ನಾವು ಏನದನ್ನೇ ದೀರ್ಘ ಟೈಮ್ ತೆಗೆದುಕೊಂಡ್ರೆ ಅಂದರೆ ಎರಡು ಮಾತ್ರ ಕಾಲಕ್ಕಿಂತ ಹೆಚ್ಚು ಸಮಯವನ್ನು ಈ ಸ್ವರಗಳಿಗೆ ಬಳಸಲಿಕ್ಕೆ ತಕ್ಕೊಂಡ್ರೆ ಅದುವೇ ಪ್ಲುತ ಸ್ವರ ಸರಿ ಹಾಗಾದರೆ ಹ್ರಸ್ವ ಸ್ವರ ನೋಡಿದ್ವಿ ಸ್ವರ ನೋಡಿದೆವು ಪ್ಲುತ ಸ್ವರಗಳನ್ನು ನೋಡಿದೆವು ಇನ್ನು ಅಯೋಗವಾಹಗಳು ಅಂದರೆ ಎರಡೇ ಆಗಲೇ ನೋಡಿದಂತೆ ಅಂ ಅಹ ಇವೆರಡೆ ಇನ್ನು ವ್ಯಂಜನಗಳೇನಿದೆ ವ್ಯಂಜನಗಳಲ್ಲಿ ನಾನಾ ವಿಧವಾಗಿ ಮತ್ತೆ ಬೇರೆ 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 ಪ್ರಕಾರಗಳನ್ನು ಹೊಡಿತಾರೆ ಪ್ರಧಾನವಾಗಿ ವ್ಯಂಜನಗಳನ್ನು ಹೊಡೆಯೋದು ಎರಡು ಒಂದು ವರ್ಗೀಯ ವ್ಯಂಜನಗಳು ಅಂತ ಮತ್ತೊಂದು ಸಿಂಪಲ್ ಅವರ್ಗೀಯ ವ್ಯಂಜನಗಳು ಅಂತ ಮೊದಲನೆಯದಾಗಿ ವರ್ಗೀಯ ವ್ಯಂಜನಗಳು ಎರಡನೆಯದಾಗಿ ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳೇನು ಅಂದರೆ ಒಂದ್ರದ್ದು ಗ್ರೂಪ್ ಮಾಡ್ತದೆ ವರ್ಗ ಮಾಡ್ತದೆ ಒಂದು ಗ್ರೂಪ್ ಮಾಡಿ ತೆಗೆದಿಡ್ತದೆ ಅದು ವರ್ಗೀಯ ಗ್ರೂಪ್ ಇರಲಾರದೆ ತೆಗೆಯೋದು ಅದು ಅವರ್ಗೀಯ ಹಾಗಾದರೆ ವರ್ಗೀಯ ವ್ಯಂಜನಗಳೆಷ್ಟಿವೆ ಇಪ್ಪತ್ತೈದಿವೆ ಖ ಖ ಗಾ ಛ ಝ ಯ ಠ ಡ ಢ ಧ ನ ಪ ಫ ಬ ಭ ಮ ಇಷ್ಟು ವರ್ಗೀಯ ವ್ಯಂಜನಗಳು ಇನ್ನು ಅವರ್ಗೀಯ ವ್ಯಂಜನಗಳು ಅಂದರೆ ಯ ವ ಯ ರ ಲ ವ ಶ ಶ ಸ ಹ ಳ ನಿಮ್ಗೆ ಅಗಳ ಹೇಳಿದೆ ಕ್ಷಜ್ಞ ಅಲ್ಲ ಅಂತ ಹೇಳಿದೆ ಇಷ್ಟು ವ್ಯಂಜನದ ಪ್ರಕಾರಗಳು ಹಾಗಾದರೆ ವ್ಯಂಜನ ಅಂದರೆ ಏನು ಸಿಂಪಲ್ ಅರ್ಧ ಮಾತ್ರ ಕಾಲೇನು ಉಚ್ಚಾರ್ಯಮಾನ ವರ್ಣ ವ್ಯಂಜನಂ ನಾವೇನು ಸ್ವರವನ್ನು ಉಚ್ಚಾರ ಮಾಡಲಿಕ್ಕೆ ಟೈಮ್ ತಗೊಳ್ತೇವೆ ಅರ್ಥಾತ್ ಹರಸ್ವ ಸ್ವರವನ್ನು ಉಚ್ಚಾರ ಮಾಡಲಿಕ್ಕೆ ಏನು ಸಮಯ ತಗೋತೇವೆ ಅದರ ಅರ್ಧದ್ದಷ್ಟು ಸಮಯ ತೆಗೆದುಕೊಂಡ್ರೆ ಅದನ್ನೇನಂತ ಕರೀತಾರೆ ವ್ಯಂಜನ ಅಂತ ಕರೀತಾರೆ ಕ ಚ ಟ ಪ ಹೀಗೆ ಹೇಳಬೇಕು ಈ ಕಕ್ಕೆ ಸ್ವರ ಸೇರಿದಾಗ ಕ ಚಕ್ಕೆ ಆ ಸೇರಿದಾಗ ಚ ಚಕ್ಕೆ ಈ ಸೇರಿದಾಗ ಚಿ ಹೀಗೆ ಸ್ವರದ ಸಹಾಯದಿಂದ ವ್ಯಂಜನ ಪೂರ್ಣವಾಗ್ತದೆ ಆದರೆ ಸ್ವರರಹಿತವಾಗಿರ್ತಕ್ಕಂಥ ವ್ಯಂಜನಗಳನ್ನು ಹೇಳಲಿಕ್ಕೆ ಸಮಯ ಬಹಳ ಬೇಕಾಗುವುದಿಲ್ಲ ಅರ್ಧ ಮಾತ್ರ ಕಾಲೇನ ಉಚ್ಚಾರ್ಯಮಾಣ ವರ್ಣ ವ್ಯಂಜನಂ ಅದರಲ್ಲಿ ನಾವು ಪ್ರಕಾರಗಳನ್ನು ಆಗ್ಲೇ ನೋಡಿದ್ದೇವೆ ಸರಿ ಇದರೊಳಗೆ ಮತ್ತೆ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಅಂತ ವರ್ಗೀಯ ವ್ಯಂಜನಗಳಲ್ಲಿಯ ಒಂದನೆಯ ಮೂರನೆಯ ಅಕ್ಷರಗಳು ಯಾವತ್ತು ಅಲ್ಪಪ್ರಾಣ ಎರಡನೆಯ ನಾಲ್ಕನೆಯ ಅಕ್ಷರಗಳು ಮಹಾಪ್ರಾಣ ಐದನೆಯ ಅಕ್ಷರ ಅನುನಾಸಿಕ ಕ ಖ ಅಲ್ಪಪ್ರಾಣ ಮಹಾಪ್ರಾಣ ಕ ಖ ಗ ಘ ನ ಚ ವರ್ಗಕ್ಕೆ ಬನ್ನಿ ಚ ಛ ಜ ಝ ಅನುನಾಸಿಕ ಯ ಡ ಢ ಢ ಣ ಥ ಭ ಮ ಹೀಗೆ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಎಂಬುದಾಗಿ ಇನ್ನೂ ವಿಭಾಗಗಳಿವೆ ಕರ್ಕಶ ವ್ಯಂಜನ ಮೃದು ವ್ಯಂಜನಗಳು ಅಂಥೇಳಿ ಅವುಗಳನ್ನು ಮುಂದಿನ ಪಾಠದಲ್ಲಿ ತಿಳಿಸಿಕೊಡ್ತೇನೆ ಇದನ್ನೆಲ್ಲ ನೀವು ಸರಿಯಾಗಿ ಚಿಂತನೆ ಮಾಡಿಕೊಂಡು ಅಧ್ಯಯನ ಮಾಡಿಕೊಳ್ಳಿ ಮುಂದಿನ ಪಾಠಕ್ಕೆ ಬರುವುದರೊಳಗಾಗಿ ಪರ್ಫೆಕ್ಟ್ ಇರಿ ಮಕ್ಕಳೇ ವಂದನೆಗಳು ನಮಸ್ಕಾರ